ಅದೇ ರೀತಿ ಇದೀಗ ನಾವು 28ನೇ ವಾರ್ಡಿಗೆ ಆಗಮಿಸಿದೀವಿ. ಇಲ್ಲಿನ ಬಿಜೆಪಿ ಅಭ್ಯರ್ಥಿ ನಮ್ಮ ಜೊತೆಗಿದ್ದಾರೆ, ಬನ್ನಿ ಮಾತಾಡೋಣ. ಅವ್ರ ಹೆಸರು ಕೇಳೋಣ. ಸರ್ ನಮಸ್ತೆ. ತಮ್ಮ ಹೆಸರು? ಲಕ್ಷ್ಮಣ ಅಂತ. ಆರ್ ಲಕ್ಷ್ಮಣ್ ಸರ್, ನೀವು ಇದು ಪ್ರಥಮ ಬಾರಿಗೆ ಮಹಾನಗರ ಪಾಲಿಕೆ ಇದು ಎಲೆಕ್ಷನ್ ಗೆ ಕಾಂಪೀಟ್ ಮಾಡಿದೀರ, ಹೇಗ ಅನಿಸ್ತಿದೆ ಮತ್ತೆ ಮುಂದಿನ ದಿನಗಳಲ್ಲಿ ನೀವು ಏನು ಯೋಚನೆ ಮಾಡಿದಿರಿ ನಿಮ್ಮ ವಾರ್ಡ್ ಬಗ್ಗೆ? ನನಗೆ ಎಲೆಕ್ಷನ್ ಬಗ್ಗೆ ಎಲ್ಲ, ಎಲೆಕ್ಷನ್ ಬಹಳ ಎಲೆಕ್ಷನ್ ಮಾಡಿದ್ರಿಂದ, ಎಲೆಕ್ಷನ್ ನಾನೇ ಈಗ ನಿಂತಿರೋದ್ರಿಂದ ಅದರದ್ದೇನು ಅನುಭವ ಅಂತ ನನಗೆ ಗೊತ್ತಾಗ್ತಿದೆ. ಈಗಿನ ನನ್ನ ಅನಿಸೋ ಮಟ್ಟಿಗೆ ಈ ವಾರ್ಡಿನ ಜನತೆ ನನ್ನ ಕೈ ಬಿಡಲ್ಲ, ಈ ಸಾರಿ ಭಾರತೀಯ ಜನತಾ ಪಾರ್ಟಿ ಕೈ ಹಿಡಿತಾರಂತೇಳಿ ಆಸೆ ಇದೆ. ಯಾಕಂದರೆ ಕೇಂದ್ರ ಸರ್ಕಾರ ಬಿ ಜೆ ಪಿ ಇರೋದ್ರಿಂದ, ರಾಜ್ಯ ಸರ್ಕಾರನೂ ಬಿ ಜೆ ಪಿ ಸರ್ಕಾರ ಇರೋದ್ರಿಂದ, ಸ್ಥಳೀಯ ಮಟ್ಟದಲ್ಲಿ ಮಹಾನಗರ ಪಾಲಿಕೆ ಬಿ ಜೆ ಪಿ ಗೌರ್ಮೆಂಟ್ ಇದ್ದರೆ ಇರ್ತಕ್ಕಂಥ ಸ್ಥಳೀಯ ಕೆಲಸಗಳು ಎಲ್ಲ ಸುಗಮವಾಗಿ ನಡೀತವೆ. ಆದ ಕಾರಣ ಸ್ಥಳೀಯ ಎಲ್ಲ ಮತದಾರರು ಈ ಬಾರಿ ಬಿ ಜೆ ಪಿಯನ್ನು ಕೈಯಲ್ಲಿದ್ದಾರೆ ಅಂತ ನಾನು ಇಷ್ಟಪಡ್ತೀನಿ. ಅದೇ ರೀತಿ ನಿಮ್ಮ ವಾರ್ಡಿನಲ್ಲಿ ಅತ್ಯುತ್ತಮವಾದಂಥ ಮತ್ತೆ ಹೆಚ್ಚಿನ ಒಂದು ಕಾಂಗ್ರೆಸ್ಸಿನ ಮತ್ತೆ ಜೆ ಡಿ ಎಸ್ ಎಲ್ಲ ಪಕ್ಷದವರು ನಿಂತಿದ್ದಾರೆ, ಕಂಪೀಟ್ ಮಾಡಿದ್ದಾರೆ, ಅದ್ರ ಬಗ್ಗೆ ಏನು ಇಷ್ಟಪಡ್ತೀರಿ? ಇಲ್ಲಿ ಫೈಟು ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ ಅಷ್ಟೇ ಹೊರತು ಇಲ್ಲಿ ಯಾವುದೂ ಇನ್ನೊಂದು ಪಕ್ಷಗಳು ಇಲ್ಲ ಅನಿಸುತ್ತೆ. ಯಾಕಂದರೆ ಈ ಹಿಂದೆ ನಾವು ಈ ವಾರ್ಡಿಗೆ 10 ಕೋಟಿ ರೂಪಾಯಿ ಅನುದಾನ ತಂದು ಎಲ್ಲ ವಾರ್ಡ್ಗಳನ್ನು, ರೋಡು, ಸಿಮೆಂಟ್ ರಸ್ತೆಗಳನ್ನು, ವಾಟರ್ ಸಪ್ಲೈನ್ನು ಎಮ್ ಎಸ್ ವಿಠಲ್ ಆದಂಥ ಮಾಜಿ ಮೇಯರ್ ಇದ್ದಾಗ ಈ ಕೆಲಸ ಮಾಡಿದ್ವಿ. ಆದರೆ ಕೆಲವು ದಿನಗಳ ಹಿಂದೆ ಆ ಕೆಲಸ ಒಪ್ಪಲಿದೆ. ಈ ಹಿಂದೆ ಎಲೆಕ್ಷನಲ್ಲಿ ಮಾಜಿ ಮೇಯರ್ ಸೋತಿದ್ರು. ಆದರೆ ಈಗ ಅದೇ ಜನನು ಮಾಜಿ ಮೇಯರ್ ಎಲ್ಲ ನೋಡಿ ಈ ಬಾರಿ ನಿಮಗೆ ಬಿ ಜೆ ಪಿಗೆ ಟಿಕೆಟ್ ವೋಟ್ ಕೊಡ್ತೀವಿ ಅಂತೇಳಿ ಜನ ಇಷ್ಟಪಡ್ತಿದ್ದಾರೆ. ಅದೇ ರೀತಿ ಮೊದಲೇ ನೀವೆಲ್ಲ ಸ್ಪೋರ್ಟ್ಸ್ ಅಲ್ಲಿ ಹೆಚ್ಚಿನ ಒಂದು ಆಸಕ್ತಿ ವಹಿಸ್ತಾ ಇದ್ರಿ ಸಮಾಜ ಸೇವೆಯಲ್ಲಿ, ಈಗ ಮುಂದಿನ ದಿನಗಳಲ್ಲಿ ಏನು ವಿಚಾರ ಮಾಡಿದ್ದೀರಿ ಸರ್? ಮುಂದಿನ ದಿನಗಳೇನಿಲ್ಲ, ನಮ್ಮ ವಾರ್ಡಿಗೆ ವಿಶೇಷವಾಗಿ ನಮ್ಮ ವಾರ್ಡಲ್ಲಿರ್ತಕ್ಕಂಥ ಒಂದು ಪಾರ್ಕಲ್ಲಿ ಒಂದು ಶುದ್ಧ ನೀರಿನ ಘಟಕವನ್ನು ತರಬೇಕಂತ ಆಸೆ ಇದೆ. ಅದೇ ರೀತಿಯಾಗಿ ಪ್ರತಿಯೊಂದು ಹೊರಗಡೆಯಿಂದ ಬರ್ತಕ್ಕಂಥ ಜನಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ದಾವಣಗೆರೆ ಒಂದು ತರಬೇಕಂತೇಳಿ. ಯಾಕಪ್ಪ ಅಂದರೆ ಇಲ್ಲಿ ಆಧಾರ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ಆಮೇಲೆ ಇನ್ನಿತರ ಯಾವುದೇ ಒಂದು ಬಿಲ್ಗಳಿಗೆ ಭಾಳ ದೂರ ಹೋಗೋದಕ್ಕೋಸ್ಕರ ಸ್ಥಳೀಯದಲ್ಲಿರ್ತಕ್ಕಂಥ ಗೌರ್ಮೆಂಟ್ ಜಾಗ ಇದೆ. ಅದೇ ಜಾಗದಲ್ಲಿ ಒಂದು ಬಿಲ್ಡಿಂಗು ಇದೆ, ಅದರಲ್ಲಿ ಒಂದು ದಾವಣಗೆರೆ ಒಂದು ತರಬೇಕಂತ ನನಗೆ ಆಸೆ ಇದೆ. ಅದೇ ರೀತಿಯಾಗಿ ಇಲ್ಲಿರ್ತಕ್ಕಂಥ ಬಡವರಿಗೆ ಶುಗರ್ ಪೇಷೆಂಟ್ಗಳು ಭಾಳ ಜನ ಇರೋದ್ರಿಂದ ಪ್ರಧಾನಮಂತ್ರಿಯ ಔಷಧಿ ಕೇಂದ್ರವನ್ನು ಇಲ್ಲಿ ಒಂದು ಸ್ಥಾಪನೆ ಮಾಡೋಕ್ಕೋಸ್ಕರ ಈ ಹಿಂದೆ ಎಂ ಪಿಗೂ ಅರ್ಜಿ ಕೊಟ್ಟಿದ್ವಿ. ಆಯ್ತು, ಅದನ್ನು ಅದೇ ರೀತಿಯಾಗಿ ಮೆಡಿಕಲ್ ಶಾಪ್ ಓಪನ್ ಮಾಡೋಣ ಅಂತೇಳಿ ಅವು ಹೇಳಿದ್ದಾರೆ. ಅಲ್ಲಿ ಇಂಥವೆಲ್ಲ ಇರ್ತಕ್ಕಂಥ ಕೆಲಸಗಳನ್ನು ನಮ್ಮ ಅವಧಿಯಲ್ಲಿ ಮಾಡಬೇಕಂತ ನನಗೆ ಭಾಳ ಆಸೆ ಇದೆ. ಅದೇ ರೀತಿ ಈಗ ಭಗತ್ ಸಿಂಗ್ ನಗರ ಈ ಒಂದು ವಾರ್ಡ್ 28ನೇ ವಾರ್ಡಲ್ಲಿ ಜನಗಳ ಅಭಿಪ್ರಾಯ ಮತ್ತು ಜನಗಳು ಹೇಗೆ ನಿಮ್ಮಲ್ಲಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಸರ್? ಜನಗಳು ಈ ಹಿಂದೆ ಮಾಜಿ ಮೇಯರ್ ವಿಠಲರಿದ್ದಾಗ ಎಲ್ಲ ಕೆಲಸಗಳು ಮಾಡಿದಾಗ ನಿಮಗೆ ಈ ಹಿಂದೆ ಓಟ್ ಕೊಟ್ಟು ಗೆಲ್ಸಿ ಎಲ್ಲ ಕೆಲಸ ಮಾಡಿದ್ರಿ, ನಿಮ್ಮನ್ನ ಕಳ್ಕೊಂಡು ನಾವು ಭಾಳ ತಪ್ಪು ಮಾಡಿದ್ದೀವಿ, ಈ ಬಾರಿ ನಿಮಗೆ ಬಿ ಜೆ ಪಿಯಿಂದ ಓಟ್ ಕೊಟ್ಟೇ ಕೊಡ್ತೀವಿ, ನೀವು ಧೈರ್ಯವಾಗಿ ಓಡಾಡಿ ಕ್ಯಾನ್ವಾಸ್ ಮಾಡಿ, ನೀವು ಯಾವುದೇ ಒಂದು ಸಂಕೋಚ ಇಟ್ಕೋಬೇಡಿ, ನೀವೇನೇ ಆಗಲಿ ಈ ಬಾರಿ ಗೆದ್ದೇ ಗೆಲ್ತೀರಂತೇಳಿ ಜನ ಇಷ್ಟಪಡ್ತಿದ್ದಾರೆ. ಅದೇ ರೀತಿ ಲಕ್ಷ್ಮಣ್ ಸರ್ ಅವರು ಶ್ರೀಮತ್ ನಮ್ಮ ಜೊತೆ ಇದ್ದಾರೆ, ಬನ್ನಿ ಮಾತಾಡೋಣ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲ ವೀಕ್ಷಕರು ನೀವು ಏನೇಳಲಿಕ್ಕೆ ಇಷ್ಟಪಡ್ತೀರಾ? ಅದೇ ನಮ್ಮನೆಯವರು ಸಮಾಜ ಸೇವೆ ಮಾಡ್ಕೊಂತ ಬಂದಿದ್ದಾರೆ ಬಿ ಜೆ ಪಿ ಪಕ್ಷದಿಂದ, ಬಹಳ ವರ್ಷದಿಂದ ಬಿ ಜೆ ಪಿ ಪಕ್ಷದಲ್ಲೇ ಇದ್ದು ತುಂಬಾ ಕೆಲಸಗಳನ್ನ ಮಾಡಿದ್ದಾರೆ, ಅದಕ್ಕೋಸ್ಕರ ದುಡಿತಾ ಇದ್ದಾರೆ. ಮತ್ತೆ ಜನರಿಗೂ ಸಹ ಅವ್ರಿಗೆ ಆದಷ್ಟು ಕೆಲಸಗಳನ್ನ ಮಾಡಿಕೊಟ್ಟಿದ್ದಾರೆ. ಮತ್ತೆ ಮಹಿಳೆಯರಿಗೂ ಸಹ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ, ಅದನ್ನ ಸಿಗೋ ತರ ಮಾಡ್ಬೇಕು ಅನ್ನೋದೇ ನಮ್ದೊಂದು ಪ್ರಮುಖವಾದ ಉದ್ದೇಶ. ಆ ತರದ ಅಂದ್ರೆ ಒಂದು ಸಹಾಯವಾಣಿ ಅಂತ ಒಂದು ಮಾಡಿ ಯಾರಿಗಾರ ತೊಂದರೆ ಆದ್ರೂ ಕೂಡ ಅಲ್ಲಿ ಬಂದು ಅವ್ರಿಗೆ ಎಲ್ಲ ಒಂದು ಮಾಹಿತಿ ಪಡಿಬಹುದು ಅಂತ ಒಂದು ಸ್ಕೀಮ್ ಕೂಡ ಮಾಡ್ತಾ ಇದ್ದಾರೆ. ಮಹಿಳೆಯರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಏನಂತ ಮುಂದಿನ ದಿನಗಳಲ್ಲಿ ಏನಾದ್ರೆ ಏನು ನೀವು ಇಲ್ಲಿ ಚೇಂಜಸ್ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ? ಚೇಂಜಸ್ ಅಂದ್ರೆ ಅವ್ರಿಗೆ ಏನಾದ್ರೂ ಮಹಿಳೆಯರಿಗೆ ಅನುಕೂಲವಾದಂತಹ ಒಂದು ಸ್ಕೀಮ್ ಇರ್ಬೋದು, ಮೂಲಭೂತ ಸೌಕರ್ಯ ಇರ್ಬೋದು, ಅವ್ರಿಗೆ ಒಟ್ಟು ಏನಾದ್ರೂ ನಮ್ಮ ಕೈಲಾದಂತಹ ಸಹಾಯ ಮಾಡಕ್ಕೆ ಇಷ್ಟಪಡ್ತೀವಿ. ಓಕೆ ಮೇಡಮ್, ಎಲ್ಲ ವೀಕ್ಷಕರು ನೋಡ್ತಾ ಇದ್ದಾರೆ, ಅವ್ರ ಬಗ್ಗೆ ಅವ್ರಿಗೆ ಏನ್ ಹೇಳಿಕೆ ನಿಮಗೆ, ಅವ್ರಿಗೆ ಏನ್ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ, ನಮ್ಮ ಮನೆಯವರಿಗೆ ಅವ್ರ ಅತ್ಯಮೂಲ್ಯವಾದ ಮತನ ಕೊಡ್ಬೇಕು, ಆಶೀರ್ವಾದ ಮಾಡ್ಬೇಕು ಅಂತ ಕೇಳ್ಕೊಳ್ತೀವಿ. ಅದೇ ರೀತಿ ಅವ್ರ ತಾಯಿ ಕೂಡ ನಮ್ಮ ಜೊತೆಗಿದ್ದಾರೆ, ಬನ್ನಿ ಮಾತಾಡೋಣ. ಅಮ್ಮ ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು? ರತ್ನಮ್ಮ. ಓಕೆ, ನೀವೇನ್ ಹೇಳಕ್ ಇಷ್ಟಪಡ್ತೀರಿ ಎಲ್ಲ ವೀಕ್ಷಕರಿಗೆ? ನಾನು ನಮ್ಮ ಮಗ ನೋಡ್ರಿ ಅದಕ್ಕಾಗಿ ನಿಂತ್ಕೊಂಡನ, 28ನೇ ವಾರ್ಡು ಆರ್ ಲಕ್ಷ್ಮಣ ಬಿ ಜೆ ಪಿಗೆ, ಅವನಿಗೆ ಒಂದು ಗೆಲ್ಲಿಸಿ ಎಲ್ಲ ಸಭೆಗಳು ಗೆಲ್ಲಿಸಿ ಅವ್ನಿಗೆ ಒಳ್ಳೆ ಆಶೀರ್ವಾದ ಮಾಡಲಿ ಅಂತ ಇಷ್ಟಪಡ್ತೀನಿ. ಅವನ್ ಮುಂದೆ ಏನು ಒಳ್ಳೇದು ಮಾಡ್ಬೇಕು, ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ ಸರ್. ನೀವು ಹುಟ್ಟಿ ಬೆಳೆದು ಎಲ್ಲ ಪರಿಚಯ ಇದ್ದಾರೆ? ಹೌದು ಸರ್, ಇಲ್ಲೇ ಕಚ್ಚಿ ಬಹಳ ವರ್ಷ ಆಯ್ತು ಸರ್. ನಾವು ನಮ್ಮ ಮಗ ಬಿ ಜೆ ಪಿಗೆ ಎಲ್ಲದಕ್ಕೂ ಹೆಲ್ಪ್ ಮಾಡಿದಾನ, ಅವನು ಈ ಫಸ್ಟ್ ಸರಿಗೆ ಅವನು ನಿಂತಿದ್ದಾನ. ನಾವೆಲ್ಲರೂ ಖುಷಿ ಪಟ್ಟು
ಇದಕ್ಕೋಸ್ಕರ ವೋಟ್ ಕೊಡ್ಬೇಕಂತ ಇಷ್ಟಪಡ್ತೇವೆ. ನೀವು ಎಲ್ಲ ವೀಕ್ಷಕರಿಗೆ ಏನ್ ಹೇಳಿಕ್ ಇಷ್ಟಪಡ್ತೀರಾ? ನಾವು ಎಲ್ಲಿ ಎಕ್ಸಕ್ಕೆ ಸರ್ ನಮ್ಮ ಮಗನ್ನ ಇದಕ್ ನಿಂತ್ಕೊಂಡ ಬಿಜೆಪಿಗೆ 28ನೇ ವಾರ್ಡಿಗೆ ಅವನ್ ಗೆಲ್ಸ್ಲಿ ಅಂತ ಹೇಳಿ ಎಲ್ಲರ ಹತ್ರ ಪಡ್ಕೊಂಡ್ ಕೇಳ್ತದೆ ಸರ್, ನನ್ನ ಮಗನ್ ಆಶೀರ್ವಾದ ಮಾಡಿ ಗೆಲ್ಸ್ರಿ ಅಂತ ಕೇಳ್ತದೆ ಸರ್. ಎಷ್ಟು ವರ್ಷ 20 ವರ್ಷ ಹತ್ರ ಮೇಲೆ ಹತ್ತಿರಕ್ಕೆ ಹೆಚ್ಚಿನವು 20 ವರ್ಷಕ್ಕೆ ಇಲ್ಲದವಿ. ನಮ್ಮ ಮಗ ಎಲ್ಲದಕ್ಕೂ ಬಿಜೆಪಿ ಓಡಾಡಿದಾನ, ಎಲ್ಲರಿಗೂ ಹೆಲ್ಪ್ ಮಾಡ್ಯಾನ, ಒಂದ್ ಕಬಡ್ಡಿದಾಗ್ಲಿ ಒಂದ್ ಇದ್ರದ್ದಾಗ್ಲಿ ಎಲ್ಲದಕ್ಕೂ ಹೆಲ್ಪ್ ಮಾಡ್ಯಾನ. ಅವನಿಗೆ ಒಳ್ಳೇದ್ ಮಾಡಿ ಗೆಲ್ಸ್ರಿ, ಮುಂದೆ ಅವ್ನ್ ನಿಮಗೆ ಒಳ್ಳೇದ್ ಮಾಡಿ ಮಾಡ್ತಾನೆ, ನೀವೇನ್ ಬೇಕಾದ್ರೂ ಅವ್ನಿಗೆ ಕೇಳ್ಬಹುದು ಅಂತ. ಓಕೆ, ಅವ್ರ ತಾಯಿ ಕೂಡ ಹೇಳಿದಂತ ವಿಚಾರ, ನನ್ನ ಮಗ ಸಮಾಜ ಸೇವೆದಲ್ಲಾಗ್ಲಿ ಸ್ಪೋರ್ಟ್ಸ್ ಅಲ್ಲಾಗ್ಲಿ ಎಲ್ಲ ಕಡೆ ನಮ್ ಹಗಲು ರಾತ್ರಿ ದುಡಿದಿದ್ದಾರೆ, ನೀವು ಒಂದು ಅವ್ರ ಸೇವೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಅವ್ರು ಕೇಳಿದ್ದಾರೆ. ಅದೇ ರೀತಿ ಈಗ ಆರ್ ಲಕ್ಷ್ಮಣ್ರು ಅಣ್ಣರವರು ನಮ್ ಜೊತೆಗಿದ್ದಾರೆ, ಬನ್ನಿ ಮತ್ತೆ ಮನಸ್ಸಾರ ತಮ್ಮ ಹೆಸರು. ಓಕೆ ಸರ್, ಇವತ್ತು ನಿಮ್ಮ ತಮ್ಮರಾದಂತ ಆರ್ ಲಕ್ಷ್ಮಣ್ರು ಅಕ್ಕಣಕ್ಕೆ ಇಳಿದಿದ್ದಾರೆ, ಮಹಾನಗರ ಪಾಲಿಕೆಗೆ ಎಲೆಕ್ಷನ್ಗೆ ಸ್ಪರ್ಧಿಸಿದ್ದಾರೆ, ಇದ್ರ ಬಗ್ಗೆ ಏನ್ ಹೇಳಿಕ್ ಇಷ್ಟಪಡ್ತೀರಾ? ಏನಿಲ್ಲ ಸರ್, ಅವರು ಚಿಕ್ಕ ವಯಸ್ಸಿನಿಂದ ಭಾಳ ಕಷ್ಟದಿಂದ ಬಂದಿದ್ದಾರೆ, ಆಮೇಲೆ ಭಾಳ ಸ್ನೇಹಜೀವಿ ಅವರು, ಸ್ನೇಹಿತರಿಗೋಸ್ಕರ ಅವರು ಭಾಳ ಕಷ್ಟಪಡ್ತಾರೆ, ನಮ್ಗೆ ಏನಾದ್ರು ಕಷ್ಟ ಇದೆ ಅಂದಾಗ ಅವ್ರಿಗೆ ಸ್ಪಂದಿಸ್ತಾರೆ, ಒಳ್ಳೆ ರೀತಿಯಲ್ಲಿ ನೋಡ್ಕೊಂತಾರೆ, ಎಲ್ಲ ನಮ್ಮವರು ಅಂತ ಹೇಳಿ ತಿಳ್ಕೊಂಡಿದ್ದಾರೆ. ಎಲ್ಲ ಜನರಿಗೂ ಈ ಸಾರಿ ಮೊದಲನೇ ಸಾರಿ ಅವರು ಎಲೆಕ್ಷನ್ ನಿಂತಿದ್ದಾರೆ, ಅವರಿಗೆ ಓಟ್ ಹಾಕಿ ತಮ್ಮ ಅಮೂಲ್ಯವಾದ ಓಟ್ ಹಾಕಿ ಗೆಲ್ಲಿಸಿ ಪ್ರಚಂಡದಿಂದ ಆಡಿಸಿ ತರಬೇಕಂತ ಕೇಳ್ಕೊಳ್ತೀನಿ. ಓಕೆ ಓಕೆ, ಅದೀಗ ಅವ್ರ ಅಣ್ಣರಾದಂತ ಆರ್ ರುದ್ರೇಶ್ವರ ಅವರು ಹೇಳಿದಂತ ಮಾತನ್ನು ಕೇಳಿದ್ವಿ. ಅದೇ ರೀತಿ ಈ ಒಂದು ಆರ್ ಲಕ್ಷ್ಮಣರ ಜೊತೆಗೆ ಬಹಳ ವರ್ಷದಿಂದ ಅವರ ಜೊತೆಗಿರುವಂತ ಅವರ ಫ್ರೆಂಡ್ಸ್ ನಮ್ಮ ಜೊತೆಗಿದ್ದಾರೆ, ಬನ್ನಿ ಮಾತಾಡೋಣ. ಸರ್ ನಮಸ್ತೆ, ತಮ್ಮ ಹೆಸರು? ಮಲ್ಲೇ ಸರ್, ಏನ್ ಹೇಳಿಕ್ ಇಷ್ಟಪಡ್ತೀರಾ ನೀವು ಲಕ್ಷ್ಮಣ್ ಸರ್ ಬಗ್ಗೆ? ಪ್ರಥಮ ಬಾರಿಗೆ ನಿಂತಿದ್ದಾರೆ ಬಿಜೆಪಿ ಕ್ಯಾಂಡಿಡೇಟ್ ಆಗಿ, ಪ್ರಥಮ ಬಾರಿ ನಿಂತಿದ್ದಾರೆ ಈ ಸಲ ಅತಿ ಹೆಚ್ಚು ಓಟಿಂದ ಗೆಲ್ಸ್ಬೇಕಾದ್ರೆ ತುಂಬಾ ಇಷ್ಟಪಡ್ತೀನಿ. ಓಕೆ ಓಕೆ, ಸರ್ ನಮಸ್ತೆ, ತಮ್ಮ ಹೆಸರು? ತೇಜಸ್ವಿ. ಓಕೆ ಸರ್, ನೀವೇನು ಹೇಳಕ್ ಇಷ್ಟಪಡ್ತೀರಾ? ಏನಿಲ್ಲ, ನಮ್ಮ ಈ ಸಲ ಬಿಜೆಪಿಯಿಂದ ಲಕ್ಷ್ಮಣ ಇಷ್ಟ ಹೇಳ್ಕೊಳ್ತಿದ್ರು. ಓಕೆ ಸರ್ ಸ್ಟಾಪ್. ಅದೇ ರೀತಿ ಲಕ್ಷ್ಮಣ್ ಸರ್ ಅವರ ಬಹಳ ಆತ್ಮ ಸ್ನೇಹಿತರಾದಂತ ಮಾದೇವ್ ಸರ್ ಅವರು ಇದಾರೆ, ಬನ್ನಿ ಮಾತಾಡೋಣ ಅವ್ರ ಜೊತೆಗೆ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್, ನಿಮ್ಮ ಏನ್ ನಿಮ್ಮ ಫ್ರೆಂಡ್ ಆಗಿರ್ಬೋದು, ನಿಮ್ಮ ಅಣ್ಣ ಆಗಿರ್ಬೋದು, ನಿಮ್ಮ ಸಹೋದರ ಆಗಿರ್ಬೋದು, ಇವು ಬಿಜೆಪಿ ಆಗಿ ಕ್ಯಾಂಡಿಡೇಟ್ ಆಗಿ ಕಾರ್ಯವನ್ನು ಇವತ್ತು ನಿಂತ್ಕೊಂಡಿದ್ದಾರೆ 28ನೇ ವಾರ್ಡಿಗೆ, ಏನ್ ಹೇಳಕ್ ಇಷ್ಟಪಡ್ತೀರ? ಮೊಟ್ಟ ಮೊದಲನೇದಾಗಿ ಏನ್ ಹೇಳ್ತೀನಿ ಅಂತಂದ್ರೆ, ನಮ್ಮ ಏನ್ ಬಿಜೆಪಿ ಮುಖಂಡರು ಇದಾರಲ್ಲ, ನಮ್ಮ ಎಂ ಪಿ ಆಗಿರ್ಬೋದು, ಎಮ್ ಎಲ್ ಎ ಸಾಹೇಬ್ರ ಆಗಿರ್ಬೋದು, ನಮ್ಮ ವಾರ್ಡಿನ ಮಾಜಿ ಮೇಯರ್ ಆಗಿರ್ಬೋದು, ಇವರೆಲ್ಲ ಸಹಕಾರದಿಂದ ನಮ್ಮ ಲಕ್ಷ್ಮಣರಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಓಕೆ ಸರ್, ಓಕೆ ಓಕೆ. ಇವರು ಲಕ್ಷ್ಮಣ ಅಣ್ಣರು ಮುಂಚಿಂದನೂ ಅವರು ಸಮಾಜ ಸೇವೆಯಲ್ಲೇ ತೊಡ್ಕೊಂಡಿದ್ದಾರೆ. ಅವ್ರದ್ದು ನೇಚರ್ ಆಫ್ ಕೆಲ್ಸ ಡ್ಯೂಟಿ ಅಂತ ಅಂದ್ರೆ ಸಮಾಜ ಸೇವೆ ಅವ್ರದ್ದು ನೇಚರ್ ಆಫ್ ಡ್ಯೂಟಿ ಆಗಿದೆ. ಹಾಗಾಗಿ ಸ್ಪೋರ್ಟ್ಸ್ ಅಂದ್ರೆ ಅವರಿಗೆ ಜೀವ, ಎರಡು ಜೀವ. ಕಬಡ್ಡಿ ಅಂದ್ರೆ ಮೊದ್ಲೇ ಅವ್ರಿಗೆ ಭಾರಿ ಜೀವ, ಹಿಂದೆ ಪ್ರೊ ಕಬಡ್ಡಿ ಅದರಲ್ಲೆಲ್ಲ ತುಂಬಾ ಭಾಗವಹಿಸಿದ್ದಾರೆ, ಟೀಮ್ಗಳೆಲ್ಲ ತಾಂಡಿದ್ದಾರೆ. ಹೇಳ್ಬೇಕು ಅಂತಂದ್ರೆ ಸ್ಪೋರ್ಟ್ಸ್ ಅಂತಂದ್ರೆ ಸ್ಪೋರ್ಟ್ಸ್ ನಲ್ಲಿ ಇರೋರಿಗೆ ಬಹಳ ಹೆಲ್ಪ್ ಮಾಡ್ತಿದ್ದಾರೆ. ಕಬಡ್ಡಿ ಆಗ್ಲಿ, ಕುಸ್ತಿ ಆಗ್ಲಿ, ಕೇರಂ, ವೇಟ್ ಲಿಫ್ಟಿಂಗ್, ಯಾವ ಒಂದು ಸ್ಪೋರ್ಟ್ಸ್ಗೂ ಯಾವ್ದೇ ಪ್ಲೇಯರ್ ಬಂದ್ರು ಅವ್ರ ಕೈಲಾದ ಸಹಾಯವನ್ನು ಮಾಡ್ತಿದ್ದಾರೆ. ಸಮಸ್ತ 28ನೇ ವಾರ್ಡಿನ ಜನಗಳಿಗೆ ಕೇಳ್ಕೊಳ್ಳೋದು ಏನಪ್ಪಾ ಅಂತಂದ್ರೆ, ಈ ಸಲ ಬಿಜೆಪಿಯಿಂದ ಲಕ್ಷ್ಮಣ ಅಣ್ಣವರಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಸರ್ವಧರ್ಮದವರು ದಯವಿಟ್ಟು ಬಿಜೆಪಿಗೆ ಓಟ್ ಹಾಕಿ ಲಕ್ಷ್ಮಣ ಅಣ್ಣವ್ರು ಗೆಲ್ಲಿಸ್ಬೇಕಂತಂದು ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿ ಪ್ರಾರ್ಥನೆ ಎರಡೂ ಮಾಡ್ಕೊತೀನಿ. ಓಕೆ, ಅದೇ ರೀತಿ ಇದೀಗ 28ನೇ ವಾರ್ಡಿನ ಬಗ್ಗೆ ಹೇಳಿದಂತ ಎಲ್ಲ ನಮ್ಮ ಫ್ರೆಂಡ್ಸ್ಗಳಿಗೂ ನಾನು ಧನ್ಯವಾದ ಹೇಳ್ತಾರೆ.